ಓಕೆ, ಇಲ್ಲೊಂದು ಗಾಡಿ ಬಂತು ಹೈಪರಲ್ಲಿ ಚಾರ್ಜ್ ಹಾಕಕ್ಕೆ. ಇದು ಹೈಪರಲ್ಲಿ ಬಿಟ್ಟು ಬೇರೆ ಎಲ್ಲೂ ವರ್ಕ್ ಆಗ್ತಾ ಇಲ್ವಂತೆ ಸರ್ ಹೇಳಿದ್ರು. ಏನಕ್ಕೆ ಅದು ಸುಟ್ಟೋಯ್ತು ನಿಮ್ದು ಅದು ಪ್ಲಗ್? ಹೈಪರ್ ಚಾರ್ಜ್ ಅಲ್ಲಿ ಹಾಕಿ, ರೆಗ್ಯುಲರ್ ಇಲ್ಲೇ ಹಾಕ್ತಾ ಇದ್ರೆ ಡೈಲಿ. ಹೀಟ್ ಆಗೋಗಿದೆ ಅವಾಗಲೇ ಇದು ನೋಡಿ, ಇದು ಹೀಟ್ ಆಗೋಗುತ್ತೆ. ನಮ್ಮದು 45 ಡಿಗ್ರಿ ಆದ ತಕ್ಷಣ ಹೀಟ್ ಆಗುತ್ತೆ. ಯಾರೇ ಬಂದ್ರೂ ಇನ್ನೊಬ್ಬರು ಚಾರ್ಜ್ ಹಾಕಿದಾಗ ಒಂದು 5 ನಿಮಿಷ ಬಿಟ್ಟು ಗನ್ನ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮದು ಸುಟ್ಟೋಗ್ಬಿಡುತ್ತೆ ಅವ್ರ ಗಾಡಿ ಥರ. ಈಗ ನೀವು ಗಾಡಿಯೆಲ್ಲ ಓಡಿಸ್ಬಿಟ್ಟು ಬಂದಾಗ 36-38 ಆ ಥರ ಡಿಗ್ರಿ ಇರುತ್ತಲ್ವ, ಆ ಟೈಮಲ್ಲಿ ನೀವು ಯಾವುದೇ ಹೈಪರ್ ಚಾರ್ಜರ್ ಆಗಲಿ ಬೂಸ್ಟರ್ ಆಗಲಿ ನಿಮಗೆ ಸ್ಲೋ ಚಾರ್ಜಿಂಗೇ ಆಗೋದು, ಬೇಗ ಆಗೋಲ್ಲ. ಇದರಲ್ಲಿ ಕೆಲವೊಬ್ಬರಿಗೆ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ ಆ ಥರ ಚಾರ್ಜಸ್ ಹಾಕಿದ್ದಾರೆ. ಬೂಸ್ಟರಲ್ಲಿ ನಿಮ್ಮ ಚಾರ್ಜಿಂಗ್ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅನ್ನೋದಾದರೆ ಯಾವುದೇ ಥರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಓಲಾ ಹೈಪರ್ ಚಾರ್ಜರ್ ಮತ್ತು ಫಾಸ್ಟ್ ಚಾರ್ಜರ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಓಲಾ ಹೈಪರ್ ಚಾರ್ಜರಲ್ಲಿ ಎಷ್ಟು ಬೇಗ ಚಾರ್ಜ್ ಆಗುತ್ತೆ, ಮತ್ತು ಫಾಸ್ಟ್ ಚಾರ್ಜರಲ್ಲಿ ಎಷ್ಟು ಟೈಮ್ಗೆ ಚಾರ್ಜ್ ಆಗುತ್ತೆ, ಮತ್ತು ಚಾರ್ಜಿಂಗ್ ಹಾಕಿದ್ರೆ ಏನಾದರೂ ಅಮೌಂಟ್ ಕಟ್ ಆಗುತ್ತಾ ಅಂದರೆ ನಮ್ಮ ವ್ಯಾಲೆಟಲ್ಲಿ, ಅಥವಾ ಚಾರ್ಜಸ್ ಏನಾದರೂ ಮಾಡ್ತಾರೆ ಹೈಪರಲ್ಲಿ ಚಾರ್ಜರಲ್ಲಿ ಹಾಕಿದ್ರೆ ಮತ್ತು ಫಾಸ್ಟ್ ಚಾರ್ಜರಲ್ಲಿ ಹಾಕಿದ್ರೆ ಅನ್ನೋ ಡೌಟ್ ಎಲ್ಲರಿಗೂ ಇರುತ್ತೆ. ಯಾವ ಥರ ಚಾರ್ಜಸ್ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಮತ್ತು ಎಷ್ಟು ಟೈಮಲ್ಲಿ ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೈಪರ್ ಚಾರ್ಜರು ಮತ್ತು ಫಾಸ್ಟ್ ಚಾರ್ಜರ್ ಯಾವ ಥರ ಹುಡ್ಕೋದು ಗುರು ಅನ್ನೋದು ಕೇಳೋದಾದರೆ, ನಿಮಗೆ ಓಲಾ ಗಾಡಿ ಯಾರ ಹತ್ರ ಇದೆ, ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ನು ಯಾರ ಹತ್ರ ಇದೆ, ಈ ಥರ ಡಿಸ್ಪ್ಲೇ ಇರೋ ಗಾಡಿಗಳು, ಅದರಲ್ಲಿ ಮ್ಯಾಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅಂತ ತೋರಿಸುತ್ತೆ. ಇದೊಂದು ಸ್ವಲ್ಪ ಸ್ಲೋ. ಅದು ಬಿಟ್ಟರೆ ಇಲ್ಲಿ ಓಲಾ ಎಲೆಕ್ಟ್ರಿಕ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಿಮಗೆ ತೋರಿಸುತ್ತೆ ನೋಡಿ ಬೆಂಗಳೂರಲ್ಲಿ ಇಷ್ಟೊಂದು ಕಡೆ ಚಾರ್ಜಿಂಗ್ ಇದೆ ಗುರು, ಚಾರ್ಜಿಂಗ್ ಸ್ಟೇಷನ್ಸು. ಇವಾಗ ನಾನಿರೋವಂಥ ಏರಿಯಾ ಬಂದು RR ನಗರ ನೋಡಿ, RR ನಗರ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ನಮ್ಮನೆ ಇರೋದು ಚಾಮರಾಜಪೇಟೆ, ಚಾಮರಾಜಪೇಟೆಯಿಂದ ಇಲ್ಲಿಗೆ ಬಂದು ಹಾಕ್ಬೇಕು, ಯಾಕಂದರೆ ಬನಸೇಂಕ್ರೀಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ, ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದೆ ಗುರು, 5 ಗಂಟೆಗೆ ನೋಡಿ ಇವಾಗ 6 ಗಂಟೆ. ಅಲ್ಲೋಗಿ ನೋಡಿದೆ, ಅಲ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ, ತೋರಿಸ್ತಾ ಇತ್ತು ಇಲ್ಲಿ ಆ್ಯಪಲ್ಲಿ. ಇವಾಗ ನಾನಿರುವಂಥ ಏರಿಯಾ ಬಂದು RR ನಗರ. RR ನಗರದಲ್ಲಿ ಇಲ್ಲಿ ಫ್ಯಾಪ್ ಕೆಪೆ ಅಂತ ಇದೆ, ಇಲ್ಲಿ ಹೈಪರ್ ಚಾರ್ಜರ್ ಇದೆ. RR ನಗರದಲ್ಲಿ ಏನಂದರೆ ಆಪ್ಷನ್, 4 ಕಡೆ ಚಾರ್ಜಿಂಗ್ ಸ್ಟೇಷನ್ ಇದೆ. ಇಲ್ಲಿ ಫ್ಯಾಪ್ ಕೆಪೆ ಅನ್ನೋದ್ರಲ್ಲಿ ಗ್ರೀನ್ ಕಲರ್ ತೋರಿಸ್ತಾ ಇದೆ, ವರ್ಕಿಂಗ್ ಇದೆ ಅಂತ. ಬನ್ನಿ ಅಲ್ಲೋಗಿ ಹೈಪರ್ ಚಾರ್ಜರಲ್ಲಿ ಹಾಕೋಣ. ಹೈಪರ್ ಚಾರ್ಜರಲ್ಲಿ ಎಷ್ಟು ಹೊತ್ತಿಗೆ ಚಾರ್ಜ್ ಆಗುತ್ತೆ ಇವಾಗ ನಂದು ಎಷ್ಟು ಪರ್ಸೆಂಟ್ ಇದೆ ಅಂತ ತೋರಿಸ್ಬಿಡ್ತೀನಿ. ಫಸ್ಟು 46% ಇದೆ. ಎಷ್ಟು ಅವರಲ್ಲಿ ಚಾರ್ಜ್ ಆಗುತ್ತೆ 0 to 100% ಅನ್ನೋದು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಇಲ್ಲಿ ಬೇಕಾದರೂ ಮ್ಯಾಪ್ ಕೂಡ ಹಾಕೋಬೋದು ಇದರಲ್ಲಿ, ಓಲಾ ಗಾಡೀಲಿ ಕೂಡ, ಮತ್ತು ಇದರಲ್ಲಿ ಮೊಬೈಲಲ್ಲಿ ಕೂಡ ಮ್ಯಾಪ್ ಲೊಕೇಶನ್ ಹಾಕ್ಕೊಂಡು ಕೂಡ ಹೋಗ್ಬೋದು ಚಾರ್ಜಿಂಗ್ ಸ್ಟೇಷನ್ಗೆ. ಓಲಾದು ಚಾರ್ಜಿಂಗ್ ಸ್ಟೇಷನ್ನು ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಯೂ ಮಾಡಿದ್ದಾರೆ, ಆದರೆ ಕೆಲವು ಕಡೆ ಮೇಂಟೆನೆನ್ಸ್ ಅಂತ ವರ್ಕ್ ಆಗ್ತಿಲ್ಲ ನೋಡಿ. ಇವಾಗ ಬನಸೇಂಕ್ರಿಗೆ ಹೋಗಿ ಬಂದೆ, ಅಲ್ಲಿ ಮೇಂಟೆನೆನ್ಸು ಇಲ್ಲ ಅದು ಯಾವುದೋ ಗಲಾಟಿಯಾಗಿ ಕ್ಲೋಸ್ ಮಾಡಿದಾರಂತೆ. ಅಂದರೆ 2 ಮಂತ್ಸಿಂದ ಹಿಂದೆಯಿಂದ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಗಲಾಟಿ ಅಂತ ಕ್ಲೋಸ್ ಮಾಡಿದ್ರಿಂದ ಮನೆಯಲ್ಲೇ ಚಾರ್ಜ್ ಆಗ್ತಿದೆ. ಇವತ್ತು ನಿಮಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ಇಲ್ಲಿ RR ನಗರಕ್ಕೆ ಬಂದಿದ್ದೀನಿ. ಅಲ್ಲಿದೆ ಇಲ್ಲಿ ಫ್ಯಾಪ್ ಕೆಪೆ ಅಂತ ಇದೆ RR ನಗರದಲ್ಲಿ, RR ನಗರ ಆರ್ಚಿಂದ ಒಳಗಡೆ ಬಂದರೆ ಅಲ್ಲೊಂದಿದೆ ಹೈಪರ್ ಚಾರ್ಜರು. ಬನ್ನಿ ವರ್ಕಿಂಗ್ ಇದೆಯಾ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಏತರದ್ದು ಇದೆ, ಏತರದ್ದು ಏನು ಅಂತ ಹೇಳ್ತೀನಿ ನಿಮಗೆ ಆಮೇಲೆ. ಓಲಾದ ಬಂದು ನೋಡೋಣ, ಫಸ್ಟು ಚಾರ್ಜ್ಗೆ ಹಾಕೋಣ. ಇದು ಓಲಾ ಹೈಪರ್ ಚಾರ್ಜರು. ಇದು ಹೈಪರ್ ಚಾರ್ಜರ್ ಏನಂತಾರೆ, ಫಸ್ಟು ಚಾರ್ಜ್ಗೆ ಹಾಕೋಣ ಯಾವ ಥರ ಅಂತ. ಫಾರ್ಟಿ ಇದೆ. ಚಾರ್ಜ್ಗೆ ಹಾಕಿದ ತಕ್ಷಣ ಇಲ್ಲಿ ಸ್ಟಾಪ್ ಚಾರ್ಜಿಂಗ್ ಅನ್ನೋದು ಆಕ್ಟಿವೇಟ್ ಆಗಬೇಕು.
ಟೈಮ್ ಕೂಡ ಸೆಟ್ ಮಾಡ್ಕೋಬೋದು. ಓಕೆ, ಅನ್ಪ್ಲಗ್ ಚಾರ್ಜರ್ನು ಹೈಪರ್ ಚಾರ್ಜರ್ ಇಶ್ಯೂ ಅಂತ ಬರ್ತಾ ಇದೆ. ಏನಕ್ಕಪ್ಪ ವರ್ಕ್ ಆಗ್ತೇನೆ, ಈ ಕಡೆ ಗನ್ನು ಇಸಿಯು ಅಂತ ಬರ್ತಾ ಇದೆ, ಆ ಕಡೆ ಗನ್ ಟ್ರೈ ಮಾಡೋಣ. ಒಳ್ಳೆ ಕತೆ, ಲಾಸ್ಟ್ ಟೈಮಿಂದ ಇದೇ ಪ್ರಾಬ್ಲಮ್ ಇದೆ, ಈ ಕಡೆದು ವರ್ಕೇ ಆಗಲ್ಲ. ಉಲ್ಟಾ ಹಾಕ್ಬೇಕು. ಓಕೆ, ಇಲ್ಲಿ ಚಾರ್ಜ್ ಆಗ್ತಾ ಇದೆ, ಈ ಕಡೆ ಆ ಕಡೆದು ವರ್ಕ್ ಆಗ್ತಾ ಇರಲಿಲ್ಲ, ಈ ಕಡೆ ವರ್ಕ್ ಆಗ್ತಾ ಇದೆ. ಏನಪ್ಪ ಅಂದರೆ ಓಲಾ ಹೈಪರ್ ಚಾರ್ಜರ್ ಇದು. ಇದು ಒಂದೂವರೆ ವರ್ಷ ಆಯ್ತೇನು ಹಾಕಿ ಇಲ್ಲಿ. ಓಲಾ ಹೈಪರ್ ಚಾರ್ಜರಲ್ಲಿ ನೀವು 0 to 100% ಚಾರ್ಜ್ ಆಗಲ್ಲ, ಇದರಲ್ಲಿ 70% ಅಷ್ಟೇ ಚಾರ್ಜ್ ಆಗೋದು. ನೋಡಿ ಇಲ್ಲಿ ತೋರಿಸ್ತಾ ಇದೆ, 70% ಲಾಸ್ಟ್ ಇದು ಚಾರ್ಜ್ ಆಗೋದು. ಇವಾಗ ಬಂದು ಟೈಮ್ ಕರೆಕ್ಟಾಗಿ 6:07, ನಂದು 45% ಇತ್ತು. ಇದು ಬಂದು 70% ಆಗೋಕ್ಕೆ 6:24 ಆಗುತ್ತೆ. ಏನಂದರೆ ಇದರಲ್ಲಿ ಚಾರ್ಜಿಂಗು ಆಗೋದು 3/4 ಗಂಟೆ ಅಷ್ಟೇ. 45 ನಿಮಿಷಕ್ಕೆ 0 to 100 ಆಗಬೇಕಂದ್ರೆ 0 to 70% ಆಗಬೇಕಂದ್ರೆ 45 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಇದಕ್ಕೇನಾದ್ರು ಚಾರ್ಜಸ್ ಇದೆಯಾ ಅಂದರೆ, ಇವಾಗ ಚಾರ್ಜಿಂಗ್ಗೆ ಯಾವುದೇ ಥರ ಚಾರ್ಜಸ್ ಮಾಡ್ತಾ ಇಲ್ಲ, ಹೈಪರ್ ಚಾರ್ಜರ್ಗೆ ಯಾವುದೇ ಥರ ಚಾರ್ಜಿಂಗ್ಗೆ ಚಾರ್ಜಸ್ ಮಾಡ್ತಾ ಇಲ್ಲ. ಕೆಲವೊಬ್ಬರಿಗೆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ 15 ರೂಪಾಯಿ 20 ರೂಪಾಯಿ ಆ ಥರ ಚಾರ್ಜಸ್ ಮಾಡಿದ್ದಾರೆ, ನೋಡಿದ್ದೀನಿ ಬೈಕ್ ಟ್ಯಾಕ್ಸಿ ಮಾಡೋ ಹುಡುಗರಿಗೆ. ಯಾರಾದರೂ ಚಾರ್ಜಸ್ ಬಂದಿದ್ದರೆ ಕಮೆಂಟ್ ಮಾಡಿ. ಓಲಾ ಬೈಕ್ ಟ್ಯಾಕ್ಸಿಲಿ ಕೆಲಸ ಮಾಡೋರಿಗೆ ಕೆಲವೊಬ್ಬರಿಗೆ ಚಾರ್ಜಸ್ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದು ಚಾರ್ಜಸ್ ನೋಡಬೇಕು ಅಂದರೆ ಅವರು ಕೆಲಸ ಮಾಡ್ತಾ ಇರೋ ಆ್ಯಪ್ ಇದೆ ನೋಡಿ, ಓಲಾ ಪಾರ್ಟ್ನರ್ ಅಂತ, ಅಲ್ಲೋಗ್ಬಿಟ್ಟು ಚಾರ್ಜಿಂಗ್ ಹಿಸ್ಟ್ರಿ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಚಾರ್ಜಿಂಗ್ ಹಿಸ್ಟ್ರಿ ನೀವು ಅಂತ ತೋರಿಸುತ್ತೆ. ಇದರಲ್ಲಿ ಕೆಲವೊಬ್ಬರಿಗೆ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ ಆ ಥರ ಚಾರ್ಜಸ್ ಹಾಕಿದ್ದಾರೆ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನನಗೆ ಯಾವ ಥರ ಚಾರ್ಜಸ್ಸು ಹಾಕಿಲ್ಲ, ಚಾರ್ಜಿಂಗ್ ಹಿಸ್ಟ್ರಿ ಯಾವ ಥರನೂ ತೋರಿಸ್ತಾ ಇಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಚಾರ್ಜಿಂಗ್ ಹಿಸ್ಟ್ರಿ ಅಂತ ತೋರಿಸ್ಬಿಟ್ಟು ಇಲ್ಲಿ ಕೆಳಗಡೆ ಆಪ್ಷನಲ್ಲಿ ಅಲ್ಲಿ ಅಮೌಂಟ್ ಏನಾಗಿದೆ ಅದು ಚಾರ್ಜಸ್ನ ಅದು ಕೆಲವೊಬ್ಬರು ತೋರಿಸಿದ್ರು, 15 ರೂಪಾಯಿ 20 ರೂಪಾಯಿ ಆಗ್ತಾ ಇದೆ ಅಂತ, ಆ ಥರ ಚಾರ್ಜಸ್ ಕೂಡ ಹಾಕ್ತಾಯಿದ್ದಾರೆ. 6:05 ಕರೆಕ್ಟಾಗಿ ಹಾಕಿದ್ದು ನಾನು, 3 ನಿಮಿಷದಲ್ಲಿ ಎಷ್ಟು ಚಾರ್ಜ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಇಲ್ಲಿ 51% ಇದೆ, ಇದು 100% ಯಾಕಾಗಲ್ಲ ಅನ್ನೋದಾದರೆ, ಇಲ್ಲಿ ಬ್ಯಾಟ್ರಿ ಟೆಂಪ್ರೇಚರ್ ಬಂದು 26% ಇದೆ. ಇದೇನಾಗೋಗುತ್ತೆ, 70% ಹತ್ರ ಬರ್ತಾ ಬರ್ತಾ ಇದು 40% to 45% ಹತ್ರ ಹೋಗ್ಬಿಡುತ್ತೆ. ಅದಾದರೆ ಬ್ಯಾಟ್ರಿ ಹೀಟ್ ಜಾಸ್ತಿ ಆಗೋಗುತ್ತೆ, ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಲ್ವಾ, ಹೀಟ್ ಜಾಸ್ತಿ ಆದಾಗ ಅದು ಬೇಗ ಚಾರ್ಜ್ ಆಗಲ್ಲ. ಮೊಬೈಲ್ಗಳು ಹೀಟ್ ಆಗಿ ಹೋಗ್ತಾವಲ್ಲ ಅದೇ ಥರ ಬ್ಯಾಟ್ರಿನೂ ಹೀಟ್ ಆಗಿಬಿಡುತ್ತೆ. ನೋಡಿ ಬ್ಯಾಟ್ರಿ ಇವಾಗ ಕೂಲ್ ಆಗಿರೋದ್ರಿಂದ ವೆದರ್ ಬಂದು 26% ಇದೆ. ನಾರ್ಮಲ್ ರನ್ನಿಂಗ್ ಮಾಡಿಸ್ಕೊಂಡು ನಾವು ಗಾಡಿನ ಇಲ್ಲಿ ಬಂದು ಹಾಕಿದ್ರೆ ಇದು ಬಂದು 27 ಡಿಗ್ರಿ ಆಗೋಗಿದೆ ಇವಾಗ ನೋಡಿ. 26 ಇದು 27 ಅಂದರೆ 47 to 45 ಡಿಗ್ರಿ ಆ ಥರ ಬಂದಾಗ ಸ್ಲೋ ಆಗೋಗುತ್ತೆ ಚಾರ್ಜಿಂಗ್ ಆಗೋದು. ಇವಾಗ ನೋಡಿ ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ, ಯಾಕಂದರೆ 27 ಡಿಗ್ರಿ ಇದೆ ಇವಾಗ. ಮೋಟರ್ದು ನೋಡಿ ತೋರಿಸ್ತಾ ಇದೆ, ಇಲ್ಲಿ ಟೆಂಪ್ರೇಚರು 30 ಡಿಗ್ರಿ ಟೆಂಪ್ರೇಚರ್ ಇದೆ, 52% ಆಗೋಗಿದೆ ನೋಡಿ. ಒಂದು ನಿಮಿಷದೊಳಗೆ 2% ಜಾಸ್ತಿ ಆಗೋಗುತ್ತೆ ಟೆಂಪ್ರೇಚರ್ ಕಮ್ಮಿ ಇದ್ದರೆ. ಮತ್ತು ನಾನು ಹೇಳೋದು ಹೈಪರ್ ಚಾರ್ಜರಲ್ಲಿ ಎನಿ ಟೈಮ್ ಚಾರ್ಜ್ ಹಾಕ್ಬೋದಾ ಅನ್ನೋದಾದರೆ, ಓನ್ ಗಾಡಿಯವರು ಯಾರೂ ಹಾಕೋಕೆ ಹೋಗ್ಬೇಡಿ, ರೆಂಟಲ್ ಅವ್ರು ಏನೋ ಹಾಕೊಳ್ತಾರೆ ಎಮರ್ಜೆನ್ಸಿಗೆ, ಮನೇಲೇ ಹಾಕ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಹೈಪರ್ ಚಾರ್ಜರಲ್ಲಿ ಬ್ಯಾಟ್ರಿ ವೀಕ್ ಆಗೋಗುತ್ತೆ ಬೇಗ ಅನ್ನೋ ಕಂಪ್ಲೇಂಟ್ ಇದೆ. ಡೈಲಿ ರೆಗ್ಯುಲರಾಗಿ ಹಾಕಿದ್ರೆ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಹಾಕೋಬೋದು. ಇಲ್ಲಿ ಫ್ಯಾಬ್ ಕೆಪೆಲಿ 2-wheeler 3-wheelerದು ಚಾರ್ಜಿಂಗ್ ಇದೆ, ಮತ್ತು ಒಂದು ಎ ಥರದ್ದು ಇದೆ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿದೆ ಎ ಥರದ್ದು,
ಇವಾಗ ಎಮರ್ಜೆನ್ಸಿಗೆ ಇಲ್ಲೆಲ್ಲೂ ವರ್ಕ್ ಆಗಿಲ್ಲ ಅಂದರೆ ಏಥರ್ ಚಾರ್ಜರಲ್ಲೂ ಓಲಾದ ಹಾಕೋಬೋದು ಅಂದರೆ ಹಾಕ್ಬೋದು. ಇದಕ್ಕೆ ಈ 30 ರೂಪಾಯಿ ಏನೋ ಕಟ್ಟಬೇಕಾಗುತ್ತೆ. ಇಲ್ಲೊಂದು ಸ್ಕ್ಯಾನ್ ಇದೆ ನೋಡಿ, ಈ ಸ್ಕ್ಯಾನ್ ಮಾಡಿದ್ರೆ ಇಲ್ಲೊಂದು ಸೈಡ್ದು ಒಂದು ನಾರ್ಮಲ್ ಚಾರ್ಜರ್ ಪ್ಲಗ್ ಓಪನ್ ಆಗುತ್ತೆ, ಅಲ್ಲಿಗೋಗಿ ನಮ್ಮ ಗಾಡಿ ಚಾರ್ಜರ್ ಹಾಕೋಬೋದು. 30 ರೂಪಾಯಿ ಕಟ್ಟಬೇಕಾಗುತ್ತೆ. ಏ ಥರ ಗಾಡಿಗಳಿಗೆ ಫ್ರೀಯಾಗಿ ಇಲ್ಲವೇ ಇಲ್ಲ, ಯಾಕಂದರೆ ಅವ್ರಿಗೆ 30 ರೂಪಾಯಿ ಆ ಥರ ಎಲ್ಲ ಕಟ್ಟಾಗುತ್ತೆ. ಅವ್ರ ಗಾಡಿಗಳು ತಂದು ಹಾಕೊಂಡ್ರೆ ನೋಡಿ ಅವ್ರ ಗನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇವರು ಚಾರ್ಜಿಂಗ್ಗೆ ಎಲ್ಲ ಕಂಪ್ನಿಯವರು ಮಾತಾಡಿಕೊಂಡು ಒಂದೇ ಥರ ಗನ್ ಮಾಡ್ಬೋದಾಯಿತು ನೋಡಿ. ಅದಕ್ಕೊಂಥರ ಇದೆ, ಇದಕ್ಕೊಂಥರ ಇದೆ. ಆ ಥರ ಮಾಡಿದ್ರೆ ಯಾವ ಗಾಡಿನಾದ್ರೂ ಚಾರ್ಜಿಂಗ್ ಹಾಕೋಬೋದು. ಇವಾಗ ನೀವು TVS ಗಾಡಿಯವ್ರದ್ದಾಗಲಿ ಹೀರೋದವ್ರದ್ದಾಗಲಿ ಯಾರ್ದಕ್ಕೂ ಯಾರ್ದು ಸಂಬಂಧ ಇಲ್ಲ. ಆ ಥರ ಮಾಡಿದ್ರೆ ಏನಾಗುತ್ತೆ, ಚಾರ್ಜಿಂಗ್ಗೆ ಚಾರ್ಜಸ್ ಹಾಕ್ಬೋದು ಕಂಪ್ನಿಯವರು. ಇವರು ಏ ಥರವ್ರದ್ದು ತುಂಬ ಕಡೆ ಮಾಡಿದ್ದಾರೆ ಇವಾಗ, ಆದರೆ ಚಾರ್ಜಿಂಗ್ಗೆ ಚಾರ್ಜಸ್ ಇದೆ. ಓಲಾದವ್ರದ್ದು ಇವಾಗ ಫ್ರೀ ಇದೆ ಸದ್ಯದಲ್ಲಿ, ಆದರೆ ಮೇಂಟೆನೆನ್ಸ್ ಮಾಡ್ತಿಲ್ಲ ಫ್ರೀ ಇರೋದಕ್ಕೆ ಕಾರಣಕ್ಕೋಸ್ಕರ ಅನಿಸುತ್ತೆ. ಒಂದು ವರ್ಕ್ ಆದರೆ ಒಂದು ವರ್ಕ್ ಆಗಲ್ಲ. ಒಂದು ಗಾಡಿ ಬಂತು ಹೈಪರಲ್ಲಿ ಚಾರ್ಜ್ ಹಾಕೋಕ್ಕೆ, ಇದು ಹೈಪರಲ್ಲಿ ಬಿಟ್ಟು ಬೇರೆ ಎಲ್ಲೂ ವರ್ಕ್ ಆಗ್ತಾಯಿಲ್ಲ ಅಂತ ಸರ್ ಹೇಳಿದ್ರು. ಏನು ಪ್ರಾಬ್ಲಮ್ ಆಯ್ತು ಸರ್? ಅವ್ರ ಫೇಸ್ ತೋರಿಸಲ್ಲ. ಸರ್ವಿಸ್ ಸೆಂಟ್ರಿಗೆ ಹೋದ್ರೆ 10 ದಿನ ಆಯಿತು ಆರ್ಡರ್ ಮಾಡಿ ಅಂತಾರೆ. ಹಾಂ, ಆದರೆ ಅವರು ಸರಿಗೆ ರೆಸ್ಪಾನ್ಸ್ ಮಾಡಲ್ಲ. ಹೋಗಿ 6 ದಿನ ಆದ್ಮೇಲೆ ಆದರೂ ಆಗ್ತೀರಾ ಅಂತ ಕೇಳಿದೆ. ಅದನ್ನು ಡೇಟ್ ಸರಿ ಕೊಡ್ತಾ ಇಲ್ಲ. ಏನಕ್ಕೆ ಅದು ಸುಟ್ಟೋಯ್ತು ನಿಮ್ದು? ಅದು ಪ್ಲಗ್ ಹೈಪರ್ ಚಾರ್ಜ್ ಅಲ್ಲಿ ಹಾಕಿ ರೆಗ್ಯುಲರ್ ಇಲ್ಲೇ ಆಗ್ತಿದ್ರೆ ಡೈಲಿ? ನಾನು ಗಾಡಿ ತಗೊಂಡು 1 ತಿಂಗಳೂ ಆಗಿಲ್ಲ. ಇವಾಗ ಹೌದು, ಇವಾಗ ತಗೊಂಡಿರೋ ಎಷ್ಟು ಕೊಡ್ಸಿದ್ರೆ? ಇವಾಗ ನೀವು ಡೈಲಿ ರೆಗ್ಯುಲರ್ ಇದರಲ್ಲೇ ಆಗ್ತಾ ಇದ್ರಿ ಹೈಪರಲ್ಲೇ? ಒಂದ್ಸಲ ನೋಡಿ, ಹೈಪರಲ್ಲಿ ರೆಗ್ಯುಲರ್ ಆಗ್ತಾ ಇದ್ರು, ಇಲ್ಲಿ ಬಂದು ಸುಟ್ಟೋಗ್ಬಿಟ್ಟಿದೆ. ನಾರ್ಮಲ್ ಚಾರ್ಜರಲ್ಲಿ ಅವ್ರಿಗೆ ವರ್ಕ್ ಆಗ್ತಾಯಿಲ್ಲ ಮನೇಲಿ, ಅದಕ್ಕೆ ಹೈಪರ್ಗೆ ಹೈಪರೇ ಸಪೋರ್ಟ್ ಆಗ್ತಾ ಇದೆ ಅಷ್ಟೇ. ಹೈಪರಲ್ಲೇ ಸಪೋರ್ಟ್ ಆಗ್ತಾ ಇದೆ ಇವಾಗ ನಿಮಗೆ. ಫಾಸ್ಟ್ ಚಾರ್ಜರಲ್ಲಿ ಟ್ರೈ ಮಾಡಿದಿರಾ? ಮನೆ ಚಾರ್ಜ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಅದು ಮೈಲೇಜು ಅದೆಲ್ಲ ಹೆಂಗೆ ಬರ್ತಾ ಇದೆ? ರೇಂಜ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ ಇವಾಗ. ಈ 100 ಬರುತ್ತೆ, 70% 100 ಬರುತ್ತೆ. ಅದು ಆಗಲ್ಲ, ನೀವು ಫಾಸ್ಟ್ ಚಾರ್ಜರ್ ಅಲ್ಲಿ ಹಾಕಿ 90% ಆಗುತ್ತೆ. ಅಲ್ಲಿ ಬ್ಲಿಂಕ್ ಅಲ್ಲೋಗಿ ಅಲ್ಲೋಗಿ ಇಲ್ಲಿ ಏನಂದ್ರೆ ನಿಮಗೆ ಸುಮ್ಮನೆ ವೇಸ್ಟು 70%. ಸಾಲಲ್ಲ, ಮತ್ತೆ ಅದೇ ಹೇಳಿದ್ರಲ್ಲ ಸುಟ್ಟೋಗ್ಬಿಟ್ಟಿದೆ, ಹೀಟ್ ಆಗ್ಬಿಟ್ಟು ಸುಟ್ಟಾಗ್ಬಿಡುತ್ತೆ. ಅದು 36-38 ಬಂತು ಅಂದಾಗ, ಡಿಗ್ರಿ ಏನು ಬಂತು ಅಂದಾಗ ಅವಾಗ ಇರಲಿ, 40 ಮೇಲೆ ಹೋಗ್ತಾ ಇದ್ದ ಹೀಟ್ ಆಗ್ಬಿಡುತ್ತೆ. ಅವ್ರಿಗೇನು ಅವ್ರದ್ದು ಓನ್ ಗಾಡಿ ಇರಲ್ಲ, ಅದಕ್ಕೆ ಇದು ಮಾಡ್ತಾರೆ. ನೋಡಿ ಇವಾಗ ನಿಮ್ದು ಇಲ್ಲಿ ಟೆಂಪ್ರೇಚರ್, ಹಾಂ ಸರ್ವಿಸ್ ಮಾತ್ರ ಅಷ್ಟು. ಹೌದು ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇವಾಗ ಟೆಂಪ್ರೇಚರ್ ಯಾಕೆ ಕಮ್ಮಿ ಇದೆ ಅಂದರೆ 28 ಡಿಗ್ರಿ ಇದೆ. ನೀವೇನು ಮಾಡ್ತೀರಾ, ಇವಾಗ ಚಾರ್ಜಿಂಗ್ ಹಾಕ್ಬಿಟ್ಟು ಹಂಗೆ ಕೂತ್ಕೊಬಿಡ್ತೀರಲ್ಲ, ಅದು ಜಾಸ್ತಿ ಆಗ್ತಾ ಆಗ್ತಾ ಹೋಗಿ ಅದು ಹೀಟ್ ಆಗೋಗುತ್ತೆ, ಮೆಲ್ಟ್ ಆಗ್ಬಿಟ್ಟಿದ್ಯಾ? ಓಕೆ ಓಕೆ, ಇರಿ ಇದು ಚಾರ್ಜಿಂಗ್ ಆಗಲಿ, ಆಮೇಲೆ ತೋರಿಸ್ತೀನಿ. ಇವ್ರದ್ದು ಇಲ್ಲಿ ಕಂಪ್ಲೀಟ್ ಮೆಲ್ಟ್ ಆಗೋಗಿದೆ ಈ ಗನ್ನ ಹಾಕಿ, ಹೀಟ್ ಆಗುತ್ತೆ ಈ ಗನ್ನು. ಏನಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತಾರಲ್ಲ, ಬೇರೆಯವ್ರು ಯೂಸ್ ಮಾಡಿದ್ನು, ನೀವು ಹಿಂಗೆ ತೆಗ್ದು ಹಾಕಿದ್ರೆ ಹೀಟ್ ಆಗಿರುತ್ತೆ ಇದು. ಹಾಂ ಹಾಕ್ಬೇಕಾಗಿತ್ತು, ಅದು ಏನಾಗುತ್ತೆ ಮೆಲ್ಟ್ ಆಗಿಬಿಡುತ್ತೆ, ಹೀಟ್ ಆಗಿರುತ್ತೆ ಇದು ಗನ್ನು. ಯಾರೇ ಬಂದರೂ ಅಷ್ಟೇ ಹೈಪರ್ ಸರ್ವಿಸ್ ಒಂದೇ, ಬೇರೆ ಎಲ್ಲ ಚೆನ್ನಾಗಿದೆ ಗಾಡಿದು, ಸರ್ವಿಸ್ ಒಂದು ಪ್ರಾಬ್ಲಮ್. ಗಾಡಿ ಚೆನ್ನಾಗಿ ನಿಲ್ಲುತ್ತೆ ಫೈರ್ ಇದ್ದಂಗೆ. ಹೌದು ಹೌದು ಸರ್, 1 ತಿಂಗಳು 10 ದಿವಸ ಅಷ್ಟೇ ಆಗಿರೋದು ನಂದು. 1 ತಿಂಗಳು 10 ದಿವಸ? 1,000 ಹೊಡೆಸಿದ್ದೀರಾ ಸರ್? ನಾನು ಕೆಲಸ ಮಾಡ್ಬೇಕು, ನಾನು 4,000 ಹೊಡೆಸಿದ್ದೀನಿ. 1 ತಿಂಗಳಿಗೆ 4,000 ಹೊಡೆಸಿದ್ದೀರಾ? ಹೊಡೆಸ್ಲೇಬೇಕು, ನನ್ನ ಕೆಲಸನೇ ಅದು ಸರ್. ಅದಕ್ಕೆ ನಿಮ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಗಾಡಿ ಫುಲ್ಲು. ಓಕೆ, ನನ್ನ ಗಾಡಿ ಇವಾಗ ಚಾರ್ಜ್ ಆಗಿದೆ 70% ನೋಡಿ. 100% ಆಗಬೇಕಂದ್ರೆ 8:30 ಕಾಯಬೇಕು. ಇವಾಗ 6:24, 6:05 ಹಾಕಿದ್ದು 45% ಇತ್ತು, ಬೇಗ ಆಗಿದೆ ಚಾರ್ಜಿಂಗು. ಇವಾಗ ಚಾರ್ಜಿಂಗ್ ತೆಗಿಬೇಕು ಅಂದರೆ ಇಲ್ಲಿ ಸ್ಟಾಪ್ ಚಾರ್ಜಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗೋದು ಗನ್ನು. ಸಡನ್ನಾಗಿ ಎಳೆಯೋಕೆ ಹೋಗ್ಬಾರ್ದು,
ಅದು ಸ್ಟಾಪ್ ಅಂತ ಇಲ್ಲಿ ಅನ್ಪ್ಲೇಗ್ ಅಂತ ಬರುತ್ತೆ. ಇವಾಗ ನೋಡಿ ಅನ್ಪ್ಲೇಗ್ ಮಾಡಬೇಕು. ಈಗ ಹೀಟ್ ಆಗೋಗಿದೆ ಆವಾಗಲೇ ಇದು ನೋಡಿ, ಇದು ಹೀಟ್ ಆಗೋಗುತ್ತೆ. ನಮ್ಮದು 45 ಡಿಗ್ರಿ ಆದ ತಕ್ಷಣ ಹೀಟ್ ಆಗುತ್ತೆ. ಯಾರೇ ಬಂದ್ರೂ ಇನ್ನೊಬ್ಬರು ಚಾರ್ಜ್ ಹಾಕಿದಾಗ ಒಂದು 5 ನಿಮಿಷ ಬಿಟ್ಟು ಗನ್ನ ಯೂಸ್ ಮಾಡಿ, ಇಲ್ಲಾಂದರೆ ನಿಮ್ಮದು ಸುಟ್ಟೋಗ್ಬಿಡುತ್ತೆ ಅವ್ರ ಗಾಡಿ ಥರ. ಇದು ಹಾಕಿ ಗುರಿ, ಹಾಕಿ ಸರ್ ಇಲ್ಲಿ ಬಿಡಿ. ಹ್ಞೂ ಆಯ್ತಾ, ಓಕೆ ಥ್ಯಾಂಕ್ ಯು ಸರ್, ಬರಲಾ. ಅವ್ರದ್ದು ಏನಾಗಿದೆ ಅಂದರೆ ಇಲ್ಲಿ ಏನಿದೆ ಈ ಪ್ಲಾಸ್ಟಿಕ್ ಪಾರ್ಟು, ಆ ಗನ್ ಹಾಕಿದ ತಕ್ಷಣ ಸುಟ್ಟೋಗ್ಬಿಟ್ಟಿದೆ. ಯಾಕಂದರೆ ಹೈಪರ್ ಚಾರ್ಜರ್ ಅಷ್ಟೊಂದು ಪವರ್ ಇರುತ್ತೆ, ಫುಲ್ ಪವರು. ಬನ್ನಿ ಇವಾಗ ಫಾಸ್ಟ್ ಚಾರ್ಜರ್ ಹತ್ರ ಹೋಗೋಣ. 70% ಇದೆ, 70%ಗೆ 103 ಕಿಲೋಮೀಟ್ರ್ ಹೋಗುತ್ತೆ. ರೇಂಜ್ ಹೇಳಬೇಕು ಅಂದರೆ ನಂದು 140 ಕೊಡ್ತಾಯಿದೆ. ರೇಂಜ್ ಒಂದು ಟೆಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೆ, ನಾರ್ಮಲ್ ಮಾಡಲೇ ಅದು ನೆಕ್ಸ್ಟ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಬೇಡ, ಈ ವಿಡಿಯೋದಲ್ಲಿ ಓನ್ಲಿ ಚಾರ್ಜಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಅಷ್ಟೇ. ಹೈಪರ್ ಚಾರ್ಜರಲ್ಲಿ ಹೆವಿ ಪವರು, ಪವರ್ ಫುಲ್ ಫೋರ್ಸಾಗಿ ಹೋಗ್ತಾ ಇರುತ್ತಲ್ಲ, ಹೀಟ್ ಆಗಿಬಿಡುತ್ತೆ ಬ್ಯಾಟ್ರಿ. ಅದಕ್ಕೆ ಹೈಪರ್ ಚಾರ್ಜರ್ ಯಾರೂ ಯೂಸ್ ಮಾಡಲೇಬೇಡಿ. ನೋಡಿ ಅವರ ಹೈಪರ್ ಚಾರ್ಜರ್ 1 ತಿಂಗಳಾಗಿದೆ, 1 ತಿಂಗಳು 10 ದಿವಸ ಆಗಿದೆ ಅಂತೆ ಗಾಡಿ ತಗೊಂಡು. ಹೈಪರ್ ಚಾರ್ಜರಲ್ಲಿ ಹಾಕಿ 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 ಸುಟ್ಟೇ ಹೋಗ್ಬಿಟ್ಟಿದೆ ಅವ್ರದ್ದು. ಹೈಪರ್ ಚಾರ್ಜರು ಮತ್ತು ಫಾಸ್ಟ್ ಚಾರ್ಜರ್ ಬಿಟ್ಟು ನಾರ್ಮಲ್ ಚಾರ್ಜರಲ್ಲಿ ಚಾರ್ಜ್ ಆಗ್ತಾ ಇಲ್ಲ ಅವ್ರ ಗಾಡಿ. ಇಲ್ಲಿ 2 ಚಾರ್ಜಿಂಗ್ ಸ್ಟೇಷನ್ ಇದೆ, ಒಂದು ಫ್ಯಾಫ್ ಕೆಫೆ ಅಂತ ಒಂದು ಬಿಲ್ಡಿಂಗು, ಅಲ್ಲಿ ಗೌರ್ಮೆಂಟ್ ಆಫೀಸರ್ಗಳ ಬಿಲ್ಡಿಂಗ್ ಅಲ್ಲಿದೆ. ಇನ್ನೊಂದು ಇಲ್ಲಿ ಭಾರತ್ ಪೆಟ್ರೋಲಿಯಂ ಅಂತ ಇದೆ ಇಲ್ಲಿ ಮುಂದೆ, ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅವರು ಇಲ್ಲೇ ರೆಗ್ಯುಲರಾಗಿ ಬಂದು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ಟೈಮಲ್ಲಿ ಯಾಕೆ ಬರ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಟೈಮು ಜನ ಕಮ್ಮಿ ಇರ್ತಾರೆ, ನಾರ್ಮಲ್ ಟೈಮಲ್ಲಿ ನಿಮಗೆ ಯಾವುದು ಚಾರ್ಜಿಂಗ್ ಸಿಗಲ್ಲ, ಎಲ್ಲರೂ ಬಂದು ಚಾರ್ಜ್ಗೆ ಹಾಕೋಬಿಡ್ತಾರೆ ಗಾಡಿ ಇರೋರೆಲ್ಲ ಬಂದು. ಅದಕ್ಕೆ ಬೆಳಗ್ಗೆ ಬಂದು ಹಾಕೋಬಿಡೋ ಚಾರ್ಜಿಂಗ್ಗೆ. ನಿಮಿಷದಲ್ಲಿ 25% ಚಾರ್ಜ್ ಆಗಿಬಿಟ್ಟಿದೆ ಫಾಸ್ಟ್ ಚಾರ್ಜಿಂಗಲ್ಲಿ. ನೋಡಿ ಇಲ್ಲೊಂದು ಚಾರ್ಜಿಂಗ್ ಇದೆ, ಅದು ವರ್ಕ್ ಆಗ್ತಾ ಇಲ್ಲ, ಆಫ್ ಮಾಡಿಬಿಟ್ಟಿದ್ದಾರೆ. ಇವಾಗ ಫಾಸ್ಟ್ ಚಾರ್ಜಿಂಗ್ ಹೋಗೋಣ, ಅದನ್ನು ಬೂಸ್ಟರ್ ಅಂತ ಕೂಡ ಕರೀತಾರೆ. ಇದಕ್ಕಿಂತ ಅದು ಸ್ವಲ್ಪ ಸ್ಲೋ ಚಾರ್ಜಿಂಗ್ ಆಗೋದು. ಅದೇನು ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮನೇಲಿ ಎಷ್ಟು ಚಾರ್ಜಿಂಗ್ ಬರ್ತಾ ಇದೆ ಅಂದರೆ 400-450 ರೂಪಾಯಿವರೆಗೂ ಬರ್ತಾ ಇದೆ ಡೈಲಿ ಚಾರ್ಜ್ಗೆ ಆಗ್ತಿರೋದ್ರಿಂದ. ಲಾಸ್ಟ್ ಮಂತು ಬಿಲ್ ನೋಡಿದೆ, ಮನೇದು ಒಂದು 1200-1300 ಆ ಥರ, ನಂದು ಬಂದು 400-450 ರೂಪಾಯಿವರೆಗೂ ಚಾರ್ಜಿಂಗ್ ಬರ್ತಾ ಇದೆ ಬಿಲ್ಲು ಚಾರ್ಜಿಂಗ್ ಮಾಡೋದ್ರಿಂದ. ಅದಕ್ಕೆ ಏನು ಮಾಡೋಣ ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಿ ರೆಗ್ಯುಲರಾಗಿ ಡೈಲಿ ಬಂದು ಚಾರ್ಜ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿವರೆಗೂ ಫ್ರೀ ಇರುತ್ತೆ ಗೌರ್ಮೆಂಟ್ ಚಾರ್ಜಿಂಗು ಅಲ್ಲಿವರೆಗೂ ಹಾಕೊಳ್ಳೋಣ ಅಂತ. ಇವಾಗ ಇಲ್ಲೊಂದು ಚಾರ್ಜಿಂಗ್ ಸ್ಟೇಷನ್ ಇದೆ, ಇದು ಬಂದು ಬೂಸ್ಟರು, 5 ಯೂನಿಟ್ಸ್ ಇದೆ. ಲಾಸ್ಟ್ ಟೈಮ್ ಬಂದು ನೋಡಿದಾಗ ಒಂದು ವರ್ಕ್ ಆಗ್ತಾ ಇರಲಿಲ್ಲ, ಒಂದೇ ಒಂದು ವರ್ಕ್ ಆಗ್ತಿತ್ತು. ಇವಾಗ ಯಾವುದೇ ಒಂದು ವರ್ಕ್ ಆಗ್ತಿದೆ ಅಂತ ಗೊತ್ತಿಲ್ಲ, ಆಗ ನೋಡೋಣ. ಆಗ ಆನಲ್ಲಿದೆ ನೋಡಿ, ಆ ಹೈಪರ್ ಚಾರ್ಜರ್ಗೂ ಬೂಸ್ಟರ್ಗೂ ಎಷ್ಟು ಡಿಫ್ರೆಂಟ್ ಇದೆ ಅಂದರೆ, ಈ ಬೂಸ್ಟರ್ ಅಂದರೆ ಫಾಸ್ಟ್ ಚಾರ್ಜಿಂಗು, ಇದು ಚಿಕ್ಕದಾಗಿರೋ ಚಾರ್ಜರ್ಗೂ ಮತ್ತು ಬೂಸ್ಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದು ದೊಡ್ಡ ದೊಡ್ಡದಾಗಿದೆ, ಎರಡೇ ಎರಡು ಇರುತ್ತೆ ಹೈಪರ್ ಚಾರ್ಜರಲ್ಲಿ. ಇದ್ರ ನೋಡಿ ಮನೆ ಬೇಸ್ಮೆಂಟು ಮತ್ತು ಈ ಥರ ಬಿಲ್ಡಿಂಗ್ ಕೆಳಗಡೆ ಎಲ್ಲನೂ ಹಾಕ್ಸ್ಕೋಬೋದು. ಇದನ್ನು ಮನೇಲಿ ಇನ್ಸ್ಟಾಲ್ ಮಾಡಿಸ್ಕೋಬೋದು ಅಂತ ಗುರು, 35,000 ರೂಪಾಯಿವರೆಗೆ ಆಗುತ್ತಂತೆ. ಓಕೆ, ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. ಅಲ್ಲಿಂದ ಇಲ್ಲಿ ಬರುವಷ್ಟರಲ್ಲಿ 1% ಖಾಲಿಯಾಗಿದೆ. ಓಕೆ, ಚಾರ್ಜಿಂಗ್ ಹಾಕಿದ್ದೀರಿ. ಇದರಲ್ಲಿ ಏನಪ್ಪ ಅಂದರೆ 0-90% ಅಷ್ಟೇ ಚಾರ್ಜ್ ಆಗೋದು ಇದರಲ್ಲಿ.
100% ಚಾರ್ಜ್ ಆಗುತ್ತೆ, ತುಂಬ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ನಾರ್ಮಲ್ ಚಾರ್ಜರ್ ಥರ. 0 to 90% ನಿಮಗೆ ಒಂದು ಮುಕ್ಕಾಲು ಅವರ್ ಆಗುತ್ತೆ ಚಾರ್ಜಿಂಗೆ, 0 to 90% ಅಷ್ಟೇ. ಇದರಲ್ಲಿ ಏನಪ್ಪ ಅಂದರೆ ಈ ಡಿಲಿವರಿ ಬಾಯ್ಸ್ಗಳು ಮತ್ತು ಓಲಾ ಮಾಡೋರು, ಬೈಕ್ ಟ್ಯಾಕ್ಸಿ ಮಾಡೋರಾಗಲಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ತಾರೆ. ಓನ್ ಗಾಡಿಯವರು ಯೂಸ್ ಮಾಡ್ಬೋದು. ಇದರಲ್ಲೂ ಚಾರ್ಜಿಂಗೆ ಚಾರ್ಜಸ್ ಮಾಡ್ತಾರೆ ಅನ್ನೋದಾದರೆ ಕಂಪ್ಲೀಟ್ಲಿ ಇವಾಗ ಹೈಪರ್ಗಾಗಲಿ ಮತ್ತು ಬೂಸ್ಟರ್ಗಾಗಲಿ ಇವು ಯಾವುದಕ್ಕೂ ಚಾರ್ಜಿಂಗೆ ಚಾರ್ಜಸ್ ಮಾಡ್ತಾ ಇಲ್ಲ. 6:30 ಹಾಕಿದ್ದು 2% ಚಾರ್ಜಿಂಗ್ ರೇಂಜ್ ಆಗಿದೆ. ಬೂಸ್ಟರಲ್ಲಿ ನಿಮ್ಮ ಚಾರ್ಜಿಂಗ್ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅನ್ನೋದಾದರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಬೂಸ್ಟರಲ್ಲಿ ಹಾಕ್ಕೊಳ್ಳಿ ಹೈಪರ್ಗಿಂತ. ಹೈಪರಲ್ಲಿ ನೋಡಿ ಸುಟ್ಟೋಗಿ ಕರ್ಕ್ಲಾಗಿ ಹೋಗಿದೆ ಅವ್ರದ್ದು, ಆ ಥರ ಪ್ರಾಬ್ಲಮ್ಗಳು ಬರೋಲ್ಲ. ಬನ್ನಿ ಇವಾಗ ಇದು ಚಾರ್ಜಿಂಗ್ ಎಷ್ಟೊತ್ತಿಗಾಗುತ್ತೆ ನೋಡೋಣ. ಇದು 6:30 ಹಾಕಿದ್ದು ಎಷ್ಟು ಗಂಟೆಗೆ 90% ಆಗುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ 80% ಆಗಿದೆ, 10 ನಿಮಿಷ ಆಗಿದೆ ಕರೆಕ್ಟಾಗಿ. 1 ನಿಮಿಷಕ್ಕೆ 1% ಇನ್ಕ್ರೀಸ್ ಆಗಿದೆ. ಬ್ಯಾಟ್ರಿ ಟೆಂಪ್ರೇಚರ್ ನೋಡೋಣ ಫಸ್ಟು. ನೋಡಿ ಇವಾಗ 38 degrees ಇದೆ. ಇಲ್ಲಿಗೆ ಬಂದಾಗ 1-4 degrees ಕಮ್ಮಿ ಇತ್ತು. ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. 45 degreesವರೆಗೂ ಲಾಸ್ಟು ಹೈಯೆಸ್ಟ್ ಹೀಟ್ ಆಗೋದು. ಅಂದರೆ ನಮ್ಮದು 47% ಇತ್ತು, ಅಲ್ಲೊಂದು ಸಲ ಚಾರ್ಜ್ ಹಾಕಿ ಇಲ್ಲಿ ಮತ್ತು ಇಲ್ಲೂ ಚಾರ್ಜ್ ಹಾಕಿದ್ನಲ್ಲ, ಅದು ಟೆಂಪ್ರೇಚರು 26 ಇದ್ದಿದ್ದು 38 ಆಗಿದೆ. ನಾರ್ಮಲಾಗಿ ನೀವು ಗಾಡಿಯೆಲ್ಲ ಓಡಿಸ್ಬಿಟ್ಟು ಬಂದಾಗ 36-38 ಆ ಥರ ಡಿಗ್ರಿ ಇರುತ್ತಲ್ವ, ಆ ಟೈಮಲ್ಲಿ ನೀವು ಯಾವುದೇ ಹೈಪರ್ ಚಾರ್ಜರ್ ಆಗಲಿ ಬೂಸ್ಟರ್ ಆಗಲಿ ನಿಮಗೆ ಸ್ಲೋ ಚಾರ್ಜಿಂಗೇ ಆಗೋದು, ಬೇಗ ಆಗೋಲ್ಲ. ಹೀಟ್ ಇರುತ್ತೆ ಗಾಡಿ, ಬ್ಯಾಟ್ರಿ ಹೀಟ್ ಇರುತ್ತಲ್ಲ, ಅದು ಸ್ಲೋ ಆಗಿ ಚಾರ್ಜಿಂಗ್ ಆಗುತ್ತೆ. ಇವಾಗ ಇನ್ನೊಂದು 90% ಅಷ್ಟೇ ಮಾಡ್ಕೊಳೋಕ್ಕಾಗೋದು. 100% ಆಗ್ಬೇಕಂದ್ರೆ 7:57 ತೋರಿಸ್ತಿದೆ. 100% ಮಾಡ್ಬೋದು, ಆದರೆ ಬ್ಯಾಟ್ರಿ ಹೋಗ್ಬಿಡುತ್ತೆ. ಯಾರೂ 100% ಮಾಡೋಕೆ ಹೋಗ್ಬಿಡಿ, ಬಂದರೆ 90% ಮಾಡ್ಕೊಳ್ಳಿ ಬೂಸ್ಟರಲ್ಲಿ. ಇನ್ನು ಉಳಿದಿದ್ದು 10% ಮಾಡಬೇಕು ಅಂದರೆ ಮನೇಲೇ ಚಾರ್ಜ್ಗೆ ಹಾಕ್ಕೊಳ್ಳಿ ನಾರ್ಮಲ್ ಚಾರ್ಜರಲ್ಲಿ, ಅದರಲ್ಲಿ 1.5 hours ಆಗುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಇವಾಗ 81% ಆಗಿದೆ. ಬನ್ನಿ ಇನ್ನು ಎಷ್ಟು ನಿಮಿಷದಲ್ಲಿ 90% ಆಗುತ್ತೆ ಅಂತ ನೋಡೋಣ. ಇವಾಗ 7100 ಇವಾಗ 90% ಆಗಿದೆ ನೋಡ್ತಾ ಇರ್ಬೋದು. ಇಲ್ಲಿ 6:30 ತಂದು ಹಾಕಿದ್ದು, ಇವಾಗ 6:58 ಆಗಿದೆ. 20% ಆಗೋಕ್ಕೆ ಎಷ್ಟು ನಿಮಿಷ ತೊಗೊಂಡಿದೆ? 20 ತೊಗೊಂಡಿದೆ. ಇದು ಬಂದು ಅದಕ್ಕಿಂತ ಸ್ಲೋ ಇದೆ ಚಾರ್ಜಿಂಗು ಬೂಸ್ಟರು. ಇನ್ನೊಂದು ನಿಮಿಷ ಹೋದರೆ 30 ನಿಮಿಷ, 29 ನಿಮಿಷ ಆಗಿದೆ. ಇದರಲ್ಲಿ 90% ಚಾರ್ಜ್ ಆಗುತ್ತೆ ಲಾಸ್ಟು. 100% ಆಗ್ಬೇಕಂದ್ರೆ 8 hours ಕಾಯಬೇಕಾಗುತ್ತೆ. ಇಲ್ಲಿ 7:48 ಅಂತ ತೋರಿಸ್ತಾ ಇದೆ, ಆದರೂ 8 hours ಕಾಯಬೇಕಾಗುತ್ತೆ. 39 degrees ಆಗೋಗಿದೆ. ಬ್ಯಾಟ್ರಿ ಸೇಫ್ ಅಂತಲೇ ತೋರಿಸ್ತಾ ಇದೆ ನೋಡ್ಬೋದು, ಆದರೂ 90% ಹಾಕೊಳ್ಳಿ ಸಾಕು. ಇದರಲ್ಲಿ ಅಲ್ಲಿ ಥರ ಸ್ಟಾಪ್ ಚಾರ್ಜಿಂಗ್ ಏನು ಕೊಡೋಂಗಿಲ್ಲ, ನಾರ್ಮಲ್ ಚಾರ್ಜರ್ ಥರ ತೆಗಿಬೋದು ಅಷ್ಟೇ. ಓಕೆ ಸರ್, ಬರಲಾ ಬರೋಣ. ಇವಾಗ ಬರಲ ಸರ್, ಬಾಯ್ ಸರ್, ಸಿಗ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಞೂ ಸರ್, ಹ್ಞೂ ಸರ್, ಬೀಳುತ್ತೆ ಆಯ್ತಾ? ಓಕೆ, ಇಲ್ಲಿ ಬೂಸ್ಟರಲ್ಲಿ ಆಯಿತು 90%. ಇನ್ನು ರೆಗ್ಯುಲರಾಗಿ ಇದೇ ಥರ ಚಾರ್ಜಿಂಗ್ ಹಾಕೋಬೇಕಾಗುತ್ತೆ, ಒಂದು ಸ್ವಲ್ಪ ಪವರ್ನು ಸೇವ್ ಮಾಡ್ದಂಗೆ ಆಗುತ್ತೆ ಮನೇಲಿ. ಏನಂದರೆ ಇದು 90% ಚಾರ್ಜಿಂಗೇ 130 kilometers ಹೋಗುತ್ತೆ ನಾರ್ಮಲ್ ಇದರಲ್ಲಿ. ಇಲ್ಲಿ ತೋರಿಸ್ತಾ ಇದೆ 90%ಗೆ 130 kilometers, 100% ಚಾರ್ಜ್ಗೆ 143 kilometers ಹೋಗುತ್ತೆ ಅಂತ ತೋರಿಸುತ್ತೆ. ಅದು 140 ಬರುತ್ತೆ ಮೈಲೇಜು ನಾರ್ಮಲ್ ಮಾಡಲ್ಲಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದು ಏನಪ್ಪ ಅಂದರೆ, ನೀವು ಇವಾಗ ಯಾರೇ ಓಲಾ ಗಾಡಿ ತೊಗೊಂಡಿರಲಿ ಮತ್ತು ಓಲಾ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿರಲಿ, ನೀವು ಈ ಥರ ಫಾಸ್ಟ್ ಚಾರ್ಜಿಂಗ್ಗಳನ್ನ ಯೂಸ್ ಮಾಡಿ ಆದಷ್ಟು ಹೈಪರ್ಗಿಂತ. ಆದಷ್ಟು ಮನೇಲೇ ಚಾರ್ಜ್ ಆಗೋಕ್ಕೆ ಟ್ರೈ ಮಾಡಿ. ಎಮರ್ಜೆನ್ಸಿ ಫಾಸ್ಟಾಗಿ ಆಗಬೇಕು, ನಮಗೆ ಟೈಮ್ ಕಾಯೋಕ್ಕಾಗಲ್ಲ ಈ ಥರ 6 hours ಎಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ಫಾಸ್ಟ್ ಚಾರ್ಜಿಂಗ್ ಯೂಸ್ ಮಾಡ್ಕೊಳ್ಳಿ ಹೈಪರ್ಗಿಂತ. ಹೈಪರಲ್ಲಿ ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿ ಇದ್ದಾಗ ಹಾಕ್ಕೊಳ್ಳಿ. ನಾವು ಈ ವಿಡಿಯೋ ಮಾಡುತ್ತಾ ಇರೋ ಉದ್ದೇಶಕ್ಕೋಸ್ಕರ ನಿಮಗೆ ಹೈಪರಲ್ಲಿ ಹಾಕಿ ತೋರಿಸಿದ್ದು, ಇಲ್ಲಾಂದರೆ ನಾನು ಹಾಕ್ತಾ ಇರಲಿಲ್ಲ. ನೋಡಿ ಅವ್ರದ್ದೆಲ್ಲ ಸುಟ್ಟೋಗ್ಬಿಟ್ಟಿದೆ,
ಹೈಪರಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ, ಅದನ್ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಈ ಥರ ಫಾಸ್ಟ್ ಚಾರ್ಜರಲ್ಲಿ ಏನಪ್ಪ ಅಂದರೆ ಮನೆಗೂ ಇನ್ಸ್ಟಾಲ್ ಮಾಡಿಸ್ಕೋಬೋದು. ನಾಲ್ಕೈದು ಗಾಡಿ ಇತ್ತು ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಮನೆ ಒಂದು ಇದರಲ್ಲಿ ಐದಾರು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಥರ ಫಾಸ್ಟ್ ಚಾರ್ಜಿಂಗ್ನ 35,000 ರೂಪಾಯಿ ಏನೋ ಚಾರ್ಜಸ್ ಮಾಡ್ತಾರಂತೆ. ಅದು ಹಾಕ್ಕೊಂಡ್ರೆ ನಿಮಗೆ 1.5 ಅವರಲ್ಲಿ ನಿಮಗೆ ಫುಲ್ ಗಾಡಿ ಚಾರ್ಜ್ ಆಗೋಗುತ್ತೆ, 90% ವರೆಗೂ ಚಾರ್ಜ್ ಮಾಡ್ಬೋದು. ಇದಾಗಿತ್ತು ಓಲಾ ಹೈಪರ್ ಚಾರ್ಜರ್ ಮತ್ತು ಫಾಸ್ಟ್ ಚಾರ್ಜರ್ ಬಗ್ಗೆ ಒಂದು ಸಣ್ಣ ಮಾಹಿತಿ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್.